ರಾಜ್ಯ ಸರ್ಕಾರ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾದಾಗಿಂದ ಒಂದು ಸಾರ್ವಜನಿಕರಂದು ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಆಹಾರ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ರು ಈ ಒಂದು ಗೊಂದಲದ ಮಧ್ಯೆ ರಾಜ್ಯ ಸರ್ಕಾರ ಇದೀಗ ಕಾರ್ಮಿಕರು ಅಂದರೆ ಏನು ಕಟ್ಟಡ ಕಾರ್ಮಿಕರಾಗಲಿ ಕಾರ್ಮಿಕರಾಗಲಿ ಅವ್ರಗಳಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದು ಏನು ಸಿಹಿ ಸುದ್ದಿ ಅಂದರೆ ಕಟ್ಟಡ ಕಾರ್ಮಿಕರಿಗೆ ನೇರವಾಗಿ ಯಾವುದೇ ಮಾನದಂಡಗಳಿಲ್ಲದನೆ ಬಿ ಪಿ ಎಲ್ ಕಾರ್ಡ್ ಕೊಡೋದು ಕೊಡೋಕ್ಕೆ ಈಗಾಗಲೇ ಮುಂದಾಗಿದೆ ಈ ಒಂದು ಕಾರ್ಡ್ ಪಡೆಯೋದಕ್ಕೆ ಈ ಶ್ರಮ ಕಾರ್ಡ್ ಅಂದರೆ ಕಾರ್ಮಿಕ ಇಲಾಖೆ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಕಾರ್ಡ್ ಏನಿದೆ ಆ ಒಂದು ಈ ಶ್ರಮ ಕಾರ್ಡ್ ಹೊಂದೋರಿಗೆ ಮಾತ್ರ ನೇರವಾಗಿ ಯಾವುದೇ ಮಾನದಂಡ ಇಲ್ದನೇ ಯಾವುದೇ ಒಂದು ಇನ್ಕಮ್ಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲದೇ ಈ ಒಂದು ರೇಷನ್ ಕಾರ್ಡ್ ಕೊಡಲಾಗುತ್ತೆ ಈ ಒಂದು ಕಾರ್ಡಿನಿಂದ ಏನು ಪ್ರಯೋಜನ ಅಂದರೆ ಒಂದು ಒನ್ ನೇಷನ್ ಒನ್ ರೇಷನ್ ಒಂದು ಯೋಜನೆ ಒಳಗಡೆ ಇಡೀ ದೇಶದ ಯಾವುದೇ ಮೂಲೆಯಲ್ಲಾದರೂ ಹೋಗಿ ಒಂದು ರೇಷನ್ ಪಡೆಯಬಹುದು ಮತ್ತು ಅವರುಗಳಿಗೆ ಈ ಒಂದು ರೇಷನ್ ಕಾರ್ಡ್ ಪಡೆಯೋದಕ್ಕೆ ಒಂದು ಹಲವಾರು ಒಂದು ಕಾರ್ಯಕ್ರಮಗಳನ್ನ ಈಗಾಗಲೇ ಆಹಾರ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಒಂದು ಏನು ಯೋಜ ಗಳನ್ನು ರೂಪಿಸಿದೆ ಅಂದರೆ ಈಗ ನೀವು ಕಟ್ಟಡ ಕಾರ್ಮಿಕರಾಗಿದ್ದರೆ ನಿಮ್ಮ ಅಕ್ಕಪಕ್ಕ ಅಂದರೆ ಒಂದು ಸ್ಥಳೀಯ ಕಚೇರಿಗೆ ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡುವುದು ಜೊತೆಗೆ ನಿಮ್ಮ ಮನೆ ಹತ್ತನೆ ಅಂದರೆ ಉದಾಹರಣೆಗೆ ಒಂದು ಹಳ್ಳಿಗಳಲ್ಲಾಗಲಿ ಮತ್ತು ಪಟ್ಟಣಗಳಲ್ಲಾಗಲಿ ಆ ಒಂದು ಭಾಗದಲ್ಲಿ ಆಹಾರ ಇಲಾಖೆಯವರಾಗಲಿ ಮತ್ತು ಕಾರ್ಮಿಕ ಇಲಾಖೆಯಲ್ಲವರಾಗಲಿ ಅವರು ಬಂದುಬಿಟ್ಟು ನಿಮ್ಮ ಅರ್ಜಿಗಳನ್ನು ಸ್ವೀಕರಿಸ್ತಾರೆ ನೇರವಾಗಿ ಇನ್ಸ್ಟೆಂಟಾಗಿ ಅಂದರೆ ಸ್ಥಳದಲ್ಲೇ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಈ ಒಂದು ಕಾರ್ಡ್ ಕೊಡೋದ್ರಿಂದ ಒಂದು ಕಾರ್ಮಿಕ ವಲಯಕ್ಕೆ ಅಂದರೆ ಅಲೆಮಾರಿ ಅಂತ ಏನು ಕರೀತಾರೆ ಅವರುಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ನೇರವಾಗಿ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಆದರೆ ಇವರುಗಳಿಗೆ ಯಾವುದೇ ಒಂದು ಮಾನದಂಡಗಳು ಇರುವುದಿಲ್ಲ ಜೊತೆಗೆ ಒಂದು ಯಾವುದೇ ಇನ್ಕಮ್ ಕ್ಯಾಸ್ಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಕ್ಯಾಶ್ ಸರ್ಟಿಫಿಕೇಟ್ ಆಗಲಿ ಯಾವ ಸರ್ಟಿಫಿಕೇಟ್ ಅವಶ್ಯಕತೆ ಇರೋದಿಲ್ಲ ಸೊ ಹೀಗಾಗಿ ಈ ಒಂದು ಯೋಜನೆನ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಒಂದು ಜಾರಿ ಮಾಡಿದೆ ಈ ಒಂದು ಜಾರಿ ಮಾಡಿ ಆದ ನಂತರ ಒಂದು ಬೆಂಗಳೂರು ಒಂದು ನಗರದಲ್ಲಿ ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಎಷ್ಟು ತಾಲೂಕುಗಳು ಬರ್ತೋ ಆ ಒಂದು ತಾಲೂಕಿನಲ್ಲಿ ಇದುವರೆಗೂ ಸಹ ಒಟ್ಟು ಒಂಬತ್ತು ಸಾವಿರಕ್ಕೆ ಹೆಚ್ಚು ಒಂದು ಈ ಶ್ರಮ ಕಾರ್ಡ್ ಹೊಂದಿದವರು ಈ ಒಂದು ಬಿ ಪಿ ಎಲ್ ಕಾರ್ಡ್ ಪಡೆಯೋಕೆ ಅರ್ಹರಾಗಿದ್ದಾರೆ ಅವರಿಗೆ ಈಗಾಗಲೇ ಒಂದು ಕಾರ್ಡು ಸಹ ಸಿಕ್ಕಿದೆ ಇನ್ನೊಂದು ಮುಖ್ಯ ವಿಚಾರ ಏನಂದರೆ ಈ ಒಂದು ಈ ಶ್ರಮ ಕಾರ್ಡ್ ಇತ್ತೀಚೆಗೆ ಯಾರು ಮಾಡಿಸಿರ್ತಾರೆ ಅವರುಗಳಿಗೆ ಈ ಒಂದು ಕಾಯ್ದೆ ಅನ್ವಯ ಆಗಲ್ಲ ಯಾಕಂದರೆ ಯಾಕಂದರೆ ಈಗ ಬಿ ಪಿ ಎಲ್ ಕಾರ್ಡ್ ರದ್ದಾದಾಗಿಂದ ಹಲವಾರು ಜನ ಒಂದು ಈ ಶ್ರಮ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ ಸೊ ಹೀಗಾಗಿ ಈ ಒಂದು ಕಾರ್ಡದಿಂದ ಪ್ರಸ್ತುತ ಯಾರು ಮಾಡಿಸಿದ್ರೆ ಅವರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅವೈಲೇಬಲ್ ಆಗಿರಲ್ಲ ಹಳೆಯದು ಅಂದರೆ ಕಳೆದ ಒಂದು ಆರು ತಿಂಗಳು ಒಂದು ವರ್ಷದಿಂದ ಏನೋ ಒಂದು ಬಿ ಪಿ ಎಲ್ ಹಿಂದೆ ಶ್ರಮ ಕಾರ್ಡ್ ಮಾಡ್ತಿರ್ತಾರೋ ಅವ್ರುಗಳಿಗೆ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ ಅಂಥವ್ರಿಗೆ ಮಾತ್ರ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಆಗಲಿ ಮತ್ತು ಆಹಾರ ಇಲಾಖೆ ಆಗಲಿ ಮುಂದಾಗಿದೆ